ಇದೆಲ್ಲದರ ನಡುವೆ ಧ್ರುವ ಕಾಣಿಸಲೇ ಇಲ್ಲ ಅಗ್ನಿ ಸಾಕ್ಷಿಯಿಂದ ನಂತರ ಮೊನ್ನೆ ಮೊನ್ನೆ ರಿಲೀಸ್ ಆಗಿರುವಂಥ ಬಾಲಾಜಿ ಸ್ಟುಡಿಯೋ ತನಕ ಎಲ್ಲೂ ಕಾಣಿಸೇ ಇಲ್ಲ ರಾಜೇಶ್ ಅವರು ಎಲ್ಲಿ ಹೋಗಿದ್ರು ಏನು ಮಾಡ್ತಾ ಇದ್ರು ಜೀವನ ಹೇಗೆ ನಡೀತಾ ಇತ್ತು ಅಂತ ಯಾಕಂದ್ರೆ ಆ ಟೈಮಲ್ಲಿ ಕೊರೋನಾ ಕೂಡ ಬಂತು ಕರೋನಾ ನಂದು ಒಬ್ಬಂದೇ ಅಂತಲ್ಲ ಪ್ರಾಬ್ಲಮ್ ಟಿ ವಿಲಿ ಕಾಣಿಸ್ಕೊಳ್ಳೋ ಆರ್ಟಿಸ್ಟಿಂದ ಹಿಡಿದು ಅಥವಾ ಟೆಕ್ನಿಷಿಯನ್ಸಿಂದ ಹಿಡ್ದು ಪ್ರತಿಯೊಬ್ಬರು ಸಫರ್ ಮಾಡಿದ್ದಾರೆ ಪ್ರಾಬಬ್ಲಿ ನಂಗೆ ಅನಿಸೋ ಪ್ರಕಾರ ನ್ಯೂಸ್ ಮೀಡಿಯಾ ಒಂದೇ ಸಸ್ಟೇನ್ ಆಗಿದ್ದು ಮೀಡಿಯಾ ಅಂತ ತೊಗೊಂಡಾಗ ಯಾಕೆಂದರೆ ಆಬ್ವಿಯಸ್ಲಿ ತುಂಬ ಕವರೇಜ್ಗಳಿರ್ತವೆ ಸಫರ್ ಆಗೋಷ್ಟು ಸ್ಟೇಜಲ್ಲಿ ಹೋಗಿರಲಿಲ್ಲ ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸಿನಿಮಾ ಇಂದ ಹಿಡಿದು ಪ್ರತಿಯೊಬ್ಬರು ಕೋಟಿಗಟ್ಟಲೆ ದುಡಿಯೋರು ಕೂಡ ಮನೇಲಿ ಕೂತ್ಕೊಂಡಿದ್ರು ಅವ್ರವ್ರದೇ ಅಂದರೆ ಕೋಟಿ ಅಂತ ಬಂದಾಗ ಅವ್ರವ್ರದ್ದೇ ಕಮಿಟ್ಮೆಂಟ್ಗಳಿರ್ತವೆ ಹಾಗೆ ನಾನು ಕೂತ್ಕೊಂಡಿದ್ದೆ ಜೊತೆಗೆ ಡಬ್ಬಿಂಗ್ ಸೀರಿಯಲ್ಗಳು ಸ್ಟಾರ್ಟ್ ಆಗೋಗಿತ್ತು ಅದೂ ತುಂಬ ಎಫೆಕ್ಟ್ ಆಯಿತು ನಮಗೆ ಅದರ ಜೊತೆಗೆ ಆ ಒಂದು ಕರೋನಾ ಅಂದರೆ ಈಗ ಬಿ ಸಿ ಮತ್ತು ಡಿ ಸಿ ಅಂತ ಏನು ಹೇಳ್ತಾರೆ ಆ ಎಲ್ಲ ಪ್ರತಿಯೊಂದು ಕರೋನಾ ಆಫ್ಟರ್ ಕರೋನಾ ಹೊಸ ಒಂದು ಯುಗ ಸ್ಟಾರ್ಟ್ ಆಯಿತು ನಮ್ಮ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಲಿ ಅಂದರೆ ಎಲ್ಲ ಹೊಸ ಫೇಸ್ಗಳು ಸುಮ್ಮನೆ ನಾನು ಹೇಳೋದಂದ್ರೆ ಇವನಿಗೆ ಯಾಕೆ ಹತ್ತು ರೂಪಾಯಿ ಕೊಡಬೇಕು ನಾವು ಹತ್ತು ರೂಪಾಯೂ ಬೇಡ ನನಗೆ ಒಂದು ರೂಪಾಯೂ ಬೇಡ ಅನ್ನೋ ಆರ್ಟಿಸ್ಟ್ಗಳು ಸಿಗ್ತಾರೆ ಅವ್ರನ್ನ ತಂದು ಹಾಕೋಣ ಈಗಲೂ ಅದೇ ನಡೀತಿರೋದು ಸೊ ಹಳೆ ಆರ್ಟಿಸ್ಟ್ಗಳನ್ನು ತುಂಬ ಹಿಂದೆ ಹಾಕ್ಬಿಟ್ರು ಅದರಿಂದ ನಮ್ಮಂಥವ್ರಿಗೂ ಕೂಡ ಅದಕ್ಕಿಂತ ಹಿಂದೆ ಬಂದವ್ರಿಗೂ ಕೂಡ ಎಫೆಕ್ಟಾಗಿ ತುಂಬ ಜನ ಈ ಮನೇಲಿ ಕೂತಿದ್ರು ನಾನು ಅದಕ್ಕೆ ಹೇಳಿದ್ದು ನಾನು ಇನ್ನೊಬ್ಬರು ಕೊಡ್ತಾರೆ ಚಾನ್ಸು ಅಂತ ನಾನು ಕೂತ್ಕೊಂಡು ವೆಯ್ಟ್ ಮಾಡೋವಂಥ ನಾನು ಟ್ಯಾಲೆಂಟ್ ಅಲ್ಲವೇ ಅಲ್ಲ ನನಗೆ ನಾನೇನು ಮಾಡ್ಬೋದು ನನಗೆ ನಾನು ಏನು ಮಾಡ್ಕೋಬೋದು ಅಷ್ಟು ಮಾತ್ರ ನಾನು ನೋಡ್ತೀನಿ ಅಕಸ್ಮಾತ್ ಅವಕಾಶ ಕೊಟ್ಟರೆ ಖಂಡಿತವಳು ಅದನ್ನು ರೆಸ್ಪೆಕ್ಟ್ ಮಾಡಿ ನಾನು ಮಾಡ್ಕೊಟ್ಟು ಬರ್ತೀನಿ